ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿ ಡೇ ವಿತ್ ವರ್ಷ ನಾನು ನಿಮ್ಮ ವರ್ಷ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮೊಸರು ಅಂದರೆ ಕರ್ಡ್ನ ಯೂಸ್ ಮಾಡಿ ನಾವು ಯಾವ ರೀತಿ ಜಪಾನೀಸ್ ಮತ್ತು ಕೊರಿಯನ್ ಅವರ ಗ್ಲಾಸ್ ಸ್ಕಿನ್ನ ಸುಲಭವಾಗಿ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಈಗಾಗಲೇ ಯಾವ ರೀತಿ ಗ್ಲಾಸ್ ಸ್ಕಿನ್ನ ರೈಸ್ ವಾಟರಿಂದಲೂ ಕೂಡ ಪಡಿಬೋದು ಅಂತ ನೋಡಿದ್ದೀರೋ ಅದೇ ರೀತಿ ಸುಲಭವಾಗಿ ಸಿಗುವಂತಹ ಮೊಸರಿನಿಂದ ಪಡಿತಾ ಹೋಗ್ಬೋದು ಈ ಗ್ಲಾಸ್ ಸ್ಕಿನ್ನ ಪಡೆಯೋಕ್ಕೆ ಮೊದಲನೇ ಸ್ಟೆಪ್ಪು ಕ್ಲೆನ್ಸಿಂಗ್ನ ಮಾಡಬೇಕು ಈ ಕರ್ಡ್ ಅಂತ ಏನಂತೀವಿ ಇದು ನ್ಯಾಚುರಲ್ ಎಕ್ಸ್ಪೋಲಿಯೇಟರ್ ಆಗಿದ್ದು ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ ನಮ್ಮ ಸ್ಕಿನ್ನಲ್ಲಿ ಆ್ಯಂಡ್ ಇದು ನ್ಯಾಚುರಲ್ ಆಗಿ ಪೋರ್ಸ್ನ ಕಮ್ಮಿ ಮಾಡಿ ಈ ರಿಮೂವ್ ದ ಡಲ್ನೆಸ್ ನಿಮ್ಮ ಸ್ಕಿನ್ನಲ್ಲಿರುವಂತಹ ಡಲ್ನೆಸ್ನ ಕಮ್ಮಿ ಮಾಡಿ ಏಜಿಂಗ್ನ ಕಮ್ಮಿ ಮಾಡಿ ಇದು ನ್ಯಾಚುರಲ್ಲಾಗಿ ನಿಮ್ಮ ಸ್ಕಿನ್ನ ಗ್ಲಾಸ್ ರೀತಿ ಒಳೆಯೋ ಥರ ಮಾಡುತ್ತೆ ಆ್ಯಂಡ್ ಎರಡನೇದಾಗಿ ಹನಿನ ತಗೋತಾ ಇದ್ದೀವಿ ಈ ಹನಿಯಲ್ಲಿ ನ್ಯಾಚುರಲ್ ಮಾಯಶ್ಚುರೈಸಿಂಗ್ ಕಂಟೆಂಟ್ ಇದ್ದು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಇಡ್ತಾ ಹೋಗುತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆಂಟಿ ಪ್ರಾಪರ್ಟಿ ಇದ್ದು ಇದು ನಿಮ್ಮ ಸ್ಕಿನ್ನ ಸ್ಪಾಟ್ಲೆಸ್ ಆಗಿ ಮಾಡ್ತಾ ಹೋಗುತ್ತೆ ಕ್ಲಿಯರ್ ಸ್ಕಿನ್ ಆಗಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ಸಾಫ್ಟ್ ಆಗಿ ಮಾಡೋದ್ರ ಜೊತೆಗೆ ಇದು ಕ್ಲಾಸ್ಕಿನ್ನ ಕೊಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ನೋಡಿ ನಾನು ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಏನು ಹೇಳ್ತಾ ಹೋದೆ ಈ ಹನಿ ಮತ್ತು ಕರ್ಡ್ ಮಿಶ್ರಣವನ್ನು ನಾವು ತ್ರೀ ಮಿನಿಟ್ಸು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದು ನಿಮ್ಮ ಸ್ಕಿನ್ನಲ್ಲಿರುವಂತಹ ಡರ್ಟ್ ಆ್ಯಂಡ್ ಡಲ್ನೆಸ್ನ ಫಸ್ಟ್ ಸ್ಟೆಪ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಎರಡನೇ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಫೇಸ್ ಸ್ಕ್ರಬ್ನ ಮಾಡಬೇಕು ಈ ಫೇಸ್ ಸ್ಕ್ರಬ್ಗೆ ಮೊದಲನೇದಾಗಿ ನಮಗೆ ಕಾಫಿ ಪೌಡರ್ ಬೇಕು ನೀವು ಯಾವುದಾದ್ರೂ ಒಂದು ಇನ್ಸ್ಟಂಟ್ ಕಾಫಿ ಪೌಡರ್ನ ತೊಗೊಳ್ಳಿ ಆ್ಯಂಡ್ ಹನಿ ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಥರ ನ್ಯಾಚುರಲ್ ಹನಿನ ತೊಗೊಂಡಿದ್ದೀನಿ ಆ್ಯಂಡ್ ಕರ್ಡ್ನ ತೊಗೊಳ್ಳಿ ನೀವು ಈ ರೀತಿ ಈ ಮೂರು ಮಿಶ್ರಣವನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿದಾಗ ಅದು ಈ ಕನ್ಸಿಸ್ಟೆನ್ಸಲ್ಲಿ ಬರ್ತಾ ಹೋಗುತ್ತೆ ನೀವು ಇದನ್ನು ಯಾವ ರೀತಿ ಫೇಸ್ ಮೇಲೆ ಸ್ಕ್ರಬ್ ಮಾಡಬೇಕು ಅಂತಂದರೆ ಚೆನ್ನಾಗಿ ಒಂದು ಒಂದು ಟೂ ಮಿನಿಟ್ಸ್ಗಳ ಕಾಲ ಚೆನ್ನಾಗಿ ಸ್ಕ್ರಬ್ ಮಾಡಿ ನೀವು ಫೇಸ್ ಅಷ್ಟೇ ಅಲ್ಲ ಹ್ಯಾಂಡ್ಸಿಗೂ ಕೂಡ ಮಾಡ್ಬೋದು ಮತ್ತು ನಿಮ್ಮ ಕಾಲಿಗೂ ಕೂಡ ಮಾಡ್ತಾ ಹೋಗ್ಬೋದು ಜೊತೆಗೆ ನಿಮ್ಮ ಕುತ್ತಿಗೆ ಭಾಗ ನೆಕ್ ಏರಿಯಾ ಏನು ಹೇಳ್ತೀವಿ ಅಲ್ಲಿಗೂ ಕೂಡ ನೀವು ಚೆನ್ನಾಗಿ ಈ ಸ್ಕ್ರಬ್ಬನ್ನು ಮಾಡ್ತಾ ಹೋಗಬೇಕಾಗತ್ತೆ ಈ ಫೇಸ್ ಸ್ಕ್ರಬ್ನ ನೀವು ಒಂದು ತ್ರೀ ಮಿನಿಟ್ಸು ಮಾಡ್ತಾ ಹೋಗಬೇಕು ಅದು ಯಾವಾಗ ಡ್ರೈ ಆಯಿತು ಅಂತ ಅನ್ಸಿದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ತಾ ಹೋಗಬೇಕಾಗತ್ತೆ ಫೇಸ್ನ ಯಾವುದೇ ರೀತಿಯ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಮಾಡೋದು ಬೇಡ ನಾವಿಲ್ಲಿ ಸ್ಕ್ರಬ್ಬಿಗೆ ಕಾಫಿ ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ಗ್ರೇಟ್ ಸೋರ್ಸಸ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಎಕ್ಸ್ಪೋಲಿಯೇಟ್ ಮಾಡ್ತಾ ಹೋಗುತ್ತೆ ನಿಮ್ಮ ಸ್ಕಿನ್ನ ಮತ್ತು ನಿಮ್ಮ ಸ್ಕಿನ್ನಿಗೆ ಫ್ಲೋ ಆಗೋಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ನಿಮ್ಮ ಸ್ಕಿನ್ನ ಬ್ರೈಟನ್ ಸ್ಕಿನ್ನಾಗಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ಗ್ಲಾಸ್ ಸ್ಕಿನ್ನ ಕೊಡೋಕ್ಕೆ ಇದು ಕೂಡ ಒಂದು ಉಪಯುಕ್ತವಾದಂತಹ ಪ್ರಾಡಕ್ಟು ಇದರಲ್ಲಿ ವಿಟಮಿನ್ ಬಿ ಟು ಬಿ ತ್ರೀ ಇದ್ದು ಇದು ನಿಮ್ಮ ಸ್ಕಿನ್ನನ್ನು ಡಾರ್ಕ್ನೆಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ನಿಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ತೆಗೆಯೋಕೆ ಇದು ಮೇಯ್ನಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ಕಾಫಿ ಪೌಡರು ಆ್ಯಂಡ್ ಥರ್ಡ್ ಸ್ಟೆಪ್ ನಾವು ಇಲ್ಲಿ ಯಾವುದು ಮಾಡಬೇಕು ಅಂದರೆ ಫೇಸ್ ಮಸಾಜ್ ಜೆಲ್ ಅಂದರೆ ನಿಮ್ಮ ಫೇಸಿಗೆ ಒಂದು ಮಸಾಜ್ ಕೈಂಡ್ ಆಫ್ ಜೆಲ್ ಬೇಕಾಗ್ತಾ ಹೋಗುತ್ತೆ ಸೊ ಅದನ್ನು ಯಾವ ರೀತಿ ನೀವು ಪ್ರಿಪೇರ್ ಮಾಡಬೇಕು ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಇಲ್ಲಿ ಮೊದಲಿಗೆ ನೀವು ಟರ್ಮರಿಕ್ನ ತೊಗೋಬೇಕಾಗತ್ತೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಎನಿ ಬ್ರ್ಯಾಂಡ್ ಟರ್ಮರಿಕ್ ಪೌಡರ್ನ ತೊಗೋಬೇಕು ಆ್ಯಂಡ್ ಲೆಮನ್ ಜ್ಯೂಸನ್ನ ತೊಗೋಬೇಕಾಗತ್ತೆ ಟೂ ಸ್ಪೂನ್ ಆಫ್ ಲೆಮನ್ ಜ್ಯೂಸ್ ಸಾಕು ಆ್ಯಂಡ್ ಆಲೋವೇರಾ ಜೆಲ್ನ ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿ ನ್ಯಾಚುರಲ್ ಆಗಿರೋದನ್ನು ತೊಗೋಬೋದು ಆರ್ ಎನಿ ಬ್ರ್ಯಾಂಡ್ ತಗೋಬಹುದು ಅಂಡ್ ಕರ್ಡ್ ತಗೋಬೇಕು ಲಾಸ್ಟಿಗೆ ನಾವು ಕರ್ಡ್ ಅನ್ನ ತಗೋಬೇಕು ಈ ನಾಲ್ಕು ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬರ್ತಾ ಹೋಗುತ್ತೆ ಇದನ್ನು ನೀವು ಫೇಸ್ಗೆ ಈ ರೀತಿ ಅಪ್ಲೈ ಮಾಡ್ತಾ ಹೋಗಬೇಕಾಗತ್ತೆ ನಾವಿಲ್ಲಿ ಈ ರೀತಿ ರೆಗ್ಯುಲರ್ ಆಗಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಿಗೆ ಗ್ಲಾಸ್ಕಿನ್ ಕೊಡೋಕ್ಕೆ ಉಪಯುಕ್ತವಾಗ್ತಾ ಹೋಗುತ್ತೆ ಇದನ್ನು ಒಂದು ಟೆನ್ ಮಿನಿಟ್ಸ್ ಕಾಲ ಡ್ರೈ ಆಗೋಕ್ಕೆ ಬಿಟ್ಟು ನಾರ್ಮಲ್ ವಾಟರಲ್ಲಿ ನೀವು ಫೇಸ್ನ ವಾಶ್ ಮಾಡ್ತಾ ಹೋಗಬೇಕಾಗತ್ತೆ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ನ ಮಾಡಿ ನಾವು ಥರ್ಡ್ ಸ್ಟೆಪ್ಗೆ ಈ ಮಸಾಜ್ ಜೆಲ್ನ ಯಾಕೆ ಯೂಸ್ ಮಾಡಬೇಕು ಅಂದರೆ ಇದರಲ್ಲಿ ಆಲೋವೆರಾ ಜೆಲ್ಲಲ್ಲಿ ವಿಟಮಿನ್ ಸಿ ಇ ಆ್ಯಂಡ್ ಬಿ ಟು ಇದ್ದು ಸ್ಕಿನ್ನನ್ನು ಸನ್ಬರ್ನ್ನ ತಡೀತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿರುವಂತಹ ಆ್ಯಕ್ನೆ ಇರ್ಬೋದು ಪಿಂಪಲ್ ಮಾರ್ಕ್ನ ಕಮ್ಮಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಆ್ಯಂಡ್ ಫೈನ್ ಲೈನ್ಸ್ನ ತೆಗೆದಾಗ ಮಾತ್ರ ನೀವು ಈ ಸುಂದರವಾದಂಥ ಗ್ಲಾಸ್ಕಿನ್ನ ಪಡಿತಾ ಹೋಗ್ಬೋದು ಆ್ಯಂಡ್ ಎರಡನೇದಾಗಿ ಇಲ್ಲಿ ನಾವು ಟರ್ಮರಿಕ್ನ ಏನು ತೊಗೊಂಡಿದ್ದೀವಿ ಈ ಟರ್ಮರಿಕ್ನ ತೊಗೊಂಡಿರೋದ್ರಿಂದ ಇದು ನಿಮ್ಮ ಸ್ಕಿನ್ನ ನ್ಯಾಚುರಲ್ ಆಗಿ ರೇಡಿಯನ್ಸ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಇದು ತುಂಬ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಬ್ಲೆಮಿಷಸ್ ಇರ್ಬೋದು ಪಿಗ್ಮೆಂಟೇಷನ್ಸ್ ಇರ್ಬೋದು ನಿಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಏನಿರ್ತಾ ಹೋಗುತ್ತೆ ಇದು ಒಂದು ನ್ಯಾಚುರಲ್ ಎಕ್ಸ್ಪೋಲಿಯೇಟರ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೆ ನಾವಿಲ್ಲಿ ಈ ಫೇಸ್ ಮಸಾಜ್ಗೆ ಈ ಟರ್ಮರಿಕ್ ಮತ್ತು ಆಲೋವೆರಾ ಜೆಲ್ನ ತಗೊಳ್ತಾ ಹೋಗ್ತೀವಿ ಆ್ಯಂಡ್ ಲಾಸ್ಟ್ ಫೋರ್ತ್ ಸ್ಟೆಪ್ ಯಾವುದು ಅಂದರೆ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕಿಗೆ ಮೊದಲಿಗೆ ನಮಗೆ ಟೊಮ್ಯಾಟೋನೋ ತೊಗೋಬೇಕು ನಾವು ಟೊಮ್ಯಾಟೋನ ಗ್ರೈಂಡ್ ಮಾಡಿರೋದನ್ನು ತೊಗೊಂಡು ಅದಕ್ಕೆ ಬೇಸನ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ಆ್ಯಂಡ್ ಅದಾದ ನಂತರ ನಾವು ಹನಿನ ತಗೋಬೇಕು ಈ ಹನಿ ಆದ ನಂತರ ನಾವು ಯಾವ್ದು ತೊಗೋಬೇಕಂದ್ರೆ ಮೊಸರನ್ನ ತೊಗೊಳ್ತಾ ಹೋಗಬೇಕಾಗತ್ತೆ ನಾವು ಇಲ್ಲಿ ಏನು ಗ್ಲಾಸ್ಕಿನ್ನ ಈ ಮೊಸರಿನಿಂದ ತೊಗೋಬೇಕು ಅಂತ ಹೇಳಿರ್ತೀವಲ್ಲ ಅದಕ್ಕೆ ಮೊಸರನ್ನ ತೊಗೊಂಡು ಅದನ್ನು ಈ ರೀತಿ ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ಅದು ಚೆನ್ನಾಗಿ ನೀವು ಮಿಕ್ಸ್ ಮಾಡಾದ ನಂತರ ನಿಮ್ಮ ಫೇಸಿಗೆ ಒಂದು ಪ್ಯಾಕ್ ರೀತಿ ಕನ್ಸಿಸ್ಟೆನ್ಸಿನ ಕೊಡ್ತಾ ಹೋಗಬೇಕು ಆ ಪ್ಯಾಕ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ನೀವು ನಾರ್ಮಲ್ ವಾಟರಲ್ಲಿ ಅಥವಾ ಕೋಲ್ಡ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ತಾ ಹೋಗಬೇಕು ಇದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನೀವು ಈಗ ನಿಮ್ಮ ತ್ವಚೆನ ಸುಂದರವಾಗಿ ಇಟ್ಕೊಳ್ಳೋಕೆ ಗ್ಲಾಸ್ಕಿನ್ನ ಪಡೆಯೋಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಾವಿಲ್ಲಿ ಟೊಮ್ಯಾಟೊನೋ ಯಾಕೆ ಇಲ್ಲಿ ಮೇಯ್ನಾಗಿ ಫೇಸ್ ಪ್ಯಾಕಿಗೆ ತೊಗೊಂಡಿದ್ದೀವಿ ಅಂತಂದರೆ ಇದರಲ್ಲಿ ವಿಟಮಿನ್ ಸಿ ಎ ಕೆ ಇದ್ದು ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದ್ದು ಇದು ನಿಮ್ಮ ಸ್ಕಿನ್ನಲ್ಲಿ ಪೋರ್ಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ಸನ್ ಡ್ಯಾಮೇಜ್ನ ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಇದು ನಿಮ್ಮ ಸ್ಕಿನ್ನಲ್ಲಿರುವಂತಹ ಆಕ್ನೇ ಇರ್ಬೋದು ಆ್ಯಂಡ್ ಡಾರ್ಕ್ ಮಾರ್ಕ್ಸ್ ಇರ್ಬೋದು ಆ್ಯಂಡ್ ಆಯಿಲ್ನೆಸ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಬೇಸನ್ ಬಂದು ಇದು ನ್ಯಾಚುರಲ್ ಆಗಿ ಸಿಗುವಂತಹ ಫೇಸ್ ಪ್ಯಾಕ್ ಆಗಿದ್ದು ಇದು ನಿಮ್ಮ ಸ್ಕಿನ್ನಿಗೆ ಎಕ್ಸ್ಪೋಲಿಯೇಟ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ನ್ಯಾಚುರಲ್ ನಿಮ್ಮ ಸ್ಕಿನ್ ನ ಆಯಿಲ್ನೆಸ್ ನ ಕಮ್ಮಿ ಮಾಡಿ ಒಂದು ಸ್ಕಿನ್ ಗೆ ನ ಕೊಡ್ತಾ ಹೋಗುತ್ತೆ ಅದಾದ ನಂತರ ನೀವು ನಿಮ್ಮ ಫೇಸಿಗೆ ಎನಿ ಮಾಯ್ಚರೈಸರ್ ಅಥವಾ ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಗ್ಲಾಸ್ಕಿನ್ನ ಪಡೆಯೋಕ್ಕೆ ಹೋಮ್ ರೆಮಿಡಿನ ಯೂಸ್ ಮಾಡಿ ಅದರಲ್ಲೂ ಮೇನ್ ಆಗಿ ನಾವು ಕರ್ಡ್ ಅಂದರೆ ಮೊಸರನ್ನು ಯೂಸ್ ಮಾಡಿ ಯಾವ ರೀತಿ ಸುಂದರವಾದಂತಹ ತ್ವಚೆಯನ್ನು ಪಡಿಬೋದು ಆ್ಯಂಡ್ ಯಾವುದೇ ರೀತಿಯ ಖರ್ಚಿಲ್ಲದೆ ತುಂಬ ಕಮ್ಮಿ ಸಮಯದಲ್ಲಿ ನೀವು ಈ ಗ್ಲಾಸ್ಕಿನ್ನ ಪಡಿಬೋದು ಅಂತ ನೋಡ್ಕೊಂಬಂದ್ರಲ್ಲ ಇವತ್ತಿನ ಗ್ಲಾಸ್ಕಿನ್ ಫೇಶಿಯಲ್ ಎಟ್ ಹೋಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ ಅಂಟಿಲ್ ದೆನ್ ಬೈ ಬೈ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಥ್ಯಾಂಕ್ಸ್ ಫಾರ್ ವಾಚಿಂಗ್